ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್, ಸೊ ಈ ಕಿರುಸಾಲ ಸಂಸ್ಥೆಗಳು. ಸೊ ಇದರ ಒಂದು ವಿಕಾಸ ಯಾವ ರೀತಿ ಆಯಿತು ಮತ್ತು ಇದರ ಅವಶ್ಯಕತೆ ಏನಿದೆ ಅದರ ಬಗ್ಗೆ ಒಂದೆರಡು ತಿಳಿಸಿ ಮಾತು ತಿಳಿಸ್ಬೋದು. ಇದು ಮೈಕ್ರೋ ಫೈನಾನ್ಸ್ ನಮಗೆ ಶುರುವಿಂದಲೇ ಇತ್ತು. ನೀವು ನೋಡಿದ್ರೆ ಆರ್ ಬಿ ಐ ನಲ್ಲಿ 1934 ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ, ರೂರಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಅವರು ಲೋನ್ಸ್ ಕೊಟ್ಟಿದ್ರು ಅಗ್ರಿಕಲ್ಚರ್ಗೆ. ಆಮೇಲೆ ನಿಧಾನಕ್ಕೆ ಅದು ಐ ಆರ್ ಡಿ ಪಿ ಅಂತ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಬರೀ ಅಗ್ರಿಕಲ್ಚರ್ ಅಲ್ಲ, ಇನ್ಫ್ರಾಸ್ಟ್ರಕ್ಚರು ಮಾಡಬೇಕು, ಅದಕ್ಕೂ ಸಾಲನೂ ಕೊಡಬೇಕು ಜನಗಳಿಗೆ, ಅದಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ಸಮಗ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ. ಹಾಂ ಹೌದು, ಐ ಆರ್ ಡಿ ಪಿ ಅಂತ. ಆಮೇಲೆ ನಬಾರ್ಡ್ ಫಾರ್ಮ್ ಆಗಿತ್ತು, ಅದನ್ನು ಆರ್ ಬಿ ಐ ಅಂತಲೇ ಒಂದು ಆಫ್ ಶೂಟು ಫಾರ್ ರೂರಲ್ ಫೈನಾನ್ಸ್. 1982 ನಬಾರ್ಡ್ ಶುರು ಆಯಿತು. ನಬಾರ್ಡ್ ಆದಮೇಲೆ ಆವಾಗಲೂ ಅನಿಸ್ತಿತ್ತು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಒಂದು ರಾಷ್ಟ್ರೀಯ ಬ್ಯಾಂಕ್ ಅಂತ ಹೆಸರಿನಲ್ಲಿ ಅವ್ರ ಕೆಳಗೆ ಡಿ ಸಿ ಡಿಸ್ ಎಲ್ಲ ಇತ್ತು, ದಟ್ ಇಸ್ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್. ಸೊ ಅದೇ ಒಂದು ನೆಟ್ವರ್ಕಲ್ಲಿ ರೂರಲ್ ಫೈನಾನ್ಸ್ ನಡೀತಾ ಇತ್ತು. ಅದಾದಮೇಲೆ ಎಲ್ಲೋ ಒಂದು ಕಡೆ ಎಲ್ಲರೂ ಬಳಸ್ತು ಮನಿ ಲೆಂಡರ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ, ಔಟ್ರೀಚ್ ಜಾಸ್ತಿ ಇಲ್ಲ ಅಂತ. ಅದರಿಂದ ಎಷ್ಟೋ ಎನ್ ಜಿ ಓಸು, ಟ್ರಸ್ಟು, ಸೊಸೈಟೀಸು ಅವರು ಕಿರು ಸಾಲಗಳು ಕೊಡೋಕ್ಕೆ ಶುರು ಮಾಡಿದ್ರು. ಮತ್ತು ಮನಿ ಲೆಂಡರ್ಸು ಇದ್ದು ಗೊತ್ತಿದೆ ಇವತ್ತು ಇದ್ದಾರೆ, ಅದು ಇಂಟ್ರೆಸ್ಟ್ ರೇಟ್ ತುಂಬ ಜಾಸ್ತಿ ಅಂತ ಅನಿಸಿ ಎಷ್ಟೋ ಫಾರ್ಮಲ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಎಮ್ ಎಫ್ ಐಸ್ ಶುರು ಆಯಿತು. ಬ್ಯಾಂಕ್ನವರು ಲೋನ್ ಕೊಡೋಕ್ಕೆ ಶುರು ಮಾಡಿದ್ರು. ತಾವು ಹೇಳಿದಂತೆ ಕರ್ನಾಟಕದಲ್ಲೇ ಸಾಕಷ್ಟು ಇದೆ, ಅದರಲ್ಲಿ ಒಂದೊಂದೇ ಎಸ್ ಕೆ ಬಿ ಆರ್ ಟಿ ಎ, ಉಜ್ಜೀವನಿದೆ, ಸಂಘಮಿತ್ರ, ಜನಲಕ್ಷ್ಮಿ ಅಂತ ಕೆಲವರು ಇದ್ದಾರೆ, ಅದು ಸಾಕಷ್ಟು ಮೈಕ್ರೋ ಫೈನಾನ್ಸ್ ಕೆಲಸ ಮಾಡ್ತಾರೆ. ಬಟ್ ಇದು ತುಂಬ ವರ್ಷದಲ್ಲಿದೆ. ಮತ್ತು ನಮ್ಮ ಗ್ರಾಮೀಣ ಬ್ಯಾಂಕ್ ನೋಡಿ ಕೂಡ ಎಷ್ಟೋ ಜನ ಅದರಿಂದ ಇನ್ಸ್ಪೈರ್ ಆಗಿಬಿಟ್ಟು ಇನ್ಸ್ಟಿಟ್ಯೂಷನ್ ಸೆಟಪ್. ಈಗ ನಮ್ಮ ದೇಶದಲ್ಲಿ ಈ ಸಾಲ ವ್ಯವಸ್ಥೆಗಿರುವಂಥ ಒಂದು ಬ್ಯಾಂಕ್ ಜಾಲ ಅದೇನಿದೆ, ಅದು ಯಾವ್ಯಾವ ರೀತಿಯಲ್ಲಿ ಅವರು ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ಕೆಳ ಹಂತದವರಿಗೆ ಅದನ್ನು ವಿಸ್ತರಿಸುವಂಥ ಒಂದು ಪ್ರಯತ್ನ ನಡ್ಕೊಂಡು ಬಂದಿದೆ 1934 ನೀವು ಹೇಳ್ತೀರಿ. ಸೊ ಅದರ ಜೊತೆಗೆ ಈ ಗ್ರಾಮೀಣ ಬ್ಯಾಂಕ್ಗಳ ಜಾಲ ಕೂಡ ಸಾಕಷ್ಟು ವಿಸ್ತಾರವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸೊ ಆಯಿತು. ಆದರೆ ಅದು ಸಾಕಾಗಲಿಲ್ಲ, ಅದಕ್ಕಿಂತ ಇನ್ನೂ ಕೆಳ ಹಂತದ ಜನರನ್ನು ತಲುಪಲಿಕ್ಕೆ ಸೊ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ